ಹೆಣ್ಮಕ್ಳು ಕರ್ಕೊಂಡ ಅನ್ನೋದಿಲ್ಲ. ಯಾಕ್ರೆ ಏನ್ರಿ ಬಡವ್ರು ಬಡವ್ರನ್ನ ಯಾರು ಅದ್ ಮಾಡ್ತಾರ್ರಿ? ಹಾ ಡಿಸಿ ಮೊಹಮ್ಮದ್ ರೌಷನ್ ಅವರೇ, ಬಾಳು ಪಿತಾ ಮನೆಯಲ್ಲಿ ವಾಸವಾಗಿರೋ ಬಡ ವೃದ್ಧರಿಗೆ ವಸತಿ ಭಾಗ್ಯವೋ ಇಲ್ಲ ಪರಿಹಾರವೋ ಇಲ್ಲ ನೋಡ್ರಿ. ಹೌದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಲೂ ಸಹ ದುರ್ಬಲರಿಗೆ ಅಸಮರ್ಥರಿಗೆ ಸರ್ಕಾರಿ ಸೌಲಭ್ಯ ಮರೀಚಿಕೆ ಎಂಬುದಕ್ಕೆ ಈ ಕಣ್ಣೀರಿನ ಕಥೆಯೇ ಸಾಕ್ಷಿ. ಹೌದು, ಬೆಳಗಾವಿ ಜಿಲ್ಲೆಯ ಚನ್ನಮ್ಮ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಗ್ರಾಮದಲ್ಲಿ 8 ವರ್ಷಗಳಿಂದ ತುಂಬಾನೇ ಶೀತಲಗೊಂಡು ಪ್ರಸ್ತುತ ಮನೆಯು ಸಂಪೂರ್ಣವಾಗಿ ಹಾಳಾಗಿದ್ರು, ಅದರಲ್ಲಿಯೇ ಜೀವನದ ಹಂಗಲ್ಲೇ ಬದುಕುತ್ತಿರುವ 64 ವರ್ಷದ ವೃದ್ಧ ಮಹಿಳೆ ಸುಮಿತ್ರಾ ಪಾಟೀಲ್ ಅವರ ಕಣ್ಣೀರಿನ ಕತೆ. ಅವರ ಪತಿ ತೀರಿಕೊಂಡು ತುಂಬಾ ವರ್ಷಗಳು ಕಳೆದ್ರು. ಇಲ್ಲೇ ಒಬ್ಬಂಟಿಯಾಗಿ 30 ವರ್ಷಗಳಿಂದ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ಸುಮಿತ್ರಾ ಪಾಟೀಲ್ ಅವರಿಗೆ ಇಲ್ಲಿಯವರೆಗೂ ಸಹ ಮನೆ ಭಾಗ್ಯವೂ ಸಿಕ್ಕಿಲ್ಲ. ಕನಿಷ್ಠ ಪರಿಹಾರವೂ ದೊರಕದೆ ಇರುವುದು ತುಂಬಾ ವಿಪರ್ಯಾಸ. ಇನ್ನು ಮನೆ ಸೌಲಭ್ಯ ದೊರಕಿಸುವಂತೆ ಪದೇ ಪದೇ ಅಧಿಕಾರಿಗಳಿಗೆ ಮನವಿ ಪತ್ರ ಹೋದ್ರೂ ಕೈ ಬಂದ ತುತ್ತು ಬಾಯಿಗೆ ಬರಲೇ ಇಲ್ಲ. ಇದರಿಂದ ಬೇಸತ್ತು ಯಾರಿಗೂ ತನ್ನ ನೋವು ಹೇಳಲಾಗದೆ ನೋವಿನಲ್ಲಿಯೇ ಬದುಕುತ್ತಿರುವ ಈ ವೃದ್ಧ ಮಹಿಳೆಯ ಬದುಕುತ್ತಿರುವ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಇವರ ಮನೆಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮೊದ್ಲಿಂದನು ಈ ಗೋಡೆ ಬಿದ್ದೈತಲ್ಲ, ಇಲ್ಲೇ ಇದ್ ಮಾಡ್ತೀರಾ? ಬರ್ರಿ. ಯಾವಾಗ ಬಿತ್ತ ಇದು? ಇದು ಈಗ ಬೀಳಾಕತ್ತೈತ್ರಿ. ಇದು ಹಂಗ ಬಿದ್ಕೊಂತನ ಇತ್ತು. ಈಗ ಹೌದಾ? ಏನ್ ಕೆಲಸ ಮಾಡ್ತೀರಿ? ಹೌದಾ? ಯಾರು ಇಲ್ಲ ನಿಮ್ಗೆ? ಮನೆ ಬಿದ್ದು ಎಷ್ಟು ದಿನ ಆಯ್ತ್ರಿ? ಹೌದಾ? ಏನ್ ಬೇಕು? ಹೆಂಗ್ ಇದು ಮಾಡ್ತಾ ಇದ್ರಿ? ಇದೇ ಗೋಡೆಗಳೆಲ್ಲ ಬೀಳ್ತಾವ ಅದರಲ್ಲೇ ಇದು ಮಾಡ್ತಾ ಇದ್ರ? ಹೌದಾ? ಮನೆ ಬೇಕು? ಮನೆ ಬೇಕು? ಇವೆಲ್ಲ ಬಿದ್ದೋಗ್ತಾವ ಇದ್ರಲ್ಲೇ? ಇಲ್ಲೇ ಇಲ್ಲೇ ಇವಾಗ ವಾಸ ಇದ್ದೀರಾ? ಯಾರಿಗಾದ್ರೂ ಮನವಿ ಕೊಟ್ಟಿದ್ರ ಮನೆ ಮಾಡ್ಕೊ ಕೊಡಿ ಅಂತ? ಮನೆ ಮನೆ ಕೊಡಿ ಅಂತ ಹೇಳ್ಬಿಟ್ಟು ಯಾರಿಗಾದ್ರು ಪಂಚಾಯತ್ ಕೊಟ್ಟಿದ್ರಿ? ಯಾವಾಗ ಕೊಟ್ಟಿದ್ರಿ? ಹೌದಾ? ವಾಪಸ್ ಬಂದಿದ್ ಮನೆ ಒಳ್ಳೋಯ್ತು. ಗೋಡೆಗಳೆಲ್ಲ ಹೋಗು ಬಿದ್ದಿದ್ವಾ? ಆದ್ರೆ ನಿಮ್ ಮನೆ ಬರ್ಲಿಲ್ಲ. ಗೊತ್ತಾಯ್ತಲ್ಲ ಅಭಿಷೇಕ್ರೇ, ಪಾಪ ಇವರ ಪರಿಸ್ಥಿತಿ. ವಿಶೇಷವಾಗಿ ಪ್ರಭಾವಿಗಳು ತಮ್ಮ ಪ್ರಭಾವ ಉಪಯೋಗಿಸ್ಬಿಟ್ಟು ಮನೆ ಹಾಕ್ಸ್ಕೊತಾರೆ, ಓಕೆ ಅವ್ರಿಗೂ ಮನೆ ಆಗಿದೆ ಸಂತೋಷ. ಆದ್ರೆ ದಯವಿಟ್ಟು ಇಂಥ ದುರ್ಬಲ ವರ್ಗದವ್ರಿಗೆ, ವಿಶೇಷವಾಗಿ ಸಮಾಜದಲ್ಲಿ ಪಾಪ ಯಾರು ಇಲ್ಲ ಏನೂ ಇಲ್ಲ ಇಂಥದ್ರಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಟ್ಲೀಸ್ಟ್ ಒಂದು ಕೂಡ್ ಕಟ್ಕೊಕೊಡಿ ಅಂತ ಹೇಳಿಬಿಟ್ಟು ಒಂದು ಜನಪ್ರತಿನಿಧಿಗಳಿಗೆ ಎಲ್ಲ ಅಧಿಕಾರಿಗಳಿಗೂ ಒಂದು ಹೃದಯಪೂರ್ವಕವಾಗಿ ನಾನು ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೊಂದಿರೋರ್ಗೆ, ವಿಶೇಷವಾಗಿ ದುರ್ಬಲವ್ರಿಗೆ ಮತ್ತು ಅಸಮರ್ಥರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಸಹ ಒಂದು ರೀತಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸ್ವಲ್ಪ ಮರೀಚಿಕೆ ಆಗಿದ್ದಾವೆ ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ. ಏನಪ್ಪಾ ಏನು ಹೇಳ್ತಾವ್ರಿ ಅನ್ಕೊಂತೀರಾ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಚನ್ನಮ್ಮ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಗ್ರಾಮದ ಸುಮಿತ್ರಾ ಪಾಟೀಲ್ ಅವರ ಒಂದು ರೀತಿ ದಾರುಣ ಕತೆ. ವಿಶೇಷವಾಗಿ ಪಾಪ ತುಂಬ ವಯಸ್ಸಾಗಿದೆ ಇವರು. ಈ ಒಂದು ನೋಡಿ, ಈಗ ನೇರವಾಗಿ ತೋರ್ತಾ ಇದ್ದೀನಿ, ತುಂಬ ಶಿಥಿಲಗೊಂಡಿದೆ. ವಿಡಿಯೋಗಳು ಸಮೇತ ನಿಮ್ಗೆ ತೋರಿಸ್ತೀನಿ. ಇದರಲ್ಲೇ ಸುಮಾರು ಒಂದು 10 ವರ್ಷದಿಂದ ಶಿಥಿಲಗೊಂಡಿದೆ ಮನೆ. ಇಂಥದ್ರಲ್ಲೇ ಇದು ಮಾಡವ್ರೆ
ಯಾವಾಗ ಬೀಳೈತೈತೆ ಗೊತ್ತಿಲ್ಲ. ಇವಾಗಂತೂ ಸಿಕ್ಕಾಬಿಟ್ಟೆ ಸಂಪೂರ್ಣವಾಗಿ ಮನೆ ಬಿದ್ದಿದೆ. ಮಳೆಗೆ ಸಾಕಷ್ಟು ಗೋಡೆಗಳೆಲ್ಲ ಬಿದ್ದೋಗ್ಬಿಟ್ಟವೆ. ಇವರು ಅದರಲ್ಲೇ ಒಂದು ರೀತಿ ಜೀವ ಅದ ಒಂದು ಅಪಾಯದ ನಡುವೆನೆ ಬದುಕ್ತಾವ್ರೆ. ಪಾಪ ಇವ್ರಿಗೆ ಯಾರು ಇಲ್ಲ. ಒಂದು ರೀತಿ ಇವ್ರ ಯಜಮಾನರು ಸಹ ತೀರ್ಕೊಂಡು ತುಂಬ ದಿನ ಆಯಿತು, ಮತ್ತು ಇವ್ರ ಹೆಣ್ಮಕ್ಳೆಲ್ಲ ತಮ್ಮ ಗಂಡನ ಮನೆಯಲ್ಲಿರ್ತಾರೆ. ಈ ವೃದ್ಧ ಮಹಿಳೆ ದಿನನಿತ್ಯ ಕೂಲಿ ನಾಲಿ ಮಾಡಿ ಒಂದು ರೀತಿ ಜೀವನ ಸಾಗಿಸ್ತಾರೆ. ವಿಶೇಷವಾಗಿ ನಾನು ಕೇಳೋದು ಒಬ್ಬ ಪತ್ರಕರ್ತನಾಗಿ ಸರ್ಕಾರಕ್ಕೆ, ನೀವು ಎಂತೆಂಥವ್ರಿಗೂ ಏನೇನೋ ಕೊಟ್ರಿ ಸಂತೋಷ, ಆದರೆ ನೋಡಿ ಇವತ್ತಿಗೂ ಸಹ ಒಂದು ರೀತಿ ಬಡವರು ವಿಶೇಷವಾಗಿ ನೊಂದಿರ್ತಕ್ಕಂಥವ್ರು ಅಸಮರ್ಥರು ಪಾಪ ಹಿಂಗೆ ಇದ್ದಾರೆ. ಇವ್ರಿಗೆ ಮನೆಯೂ ಇಲ್ಲ ಯಾತದಿಲ್ಲ. ಹಾಗಾಗಿ ನಾನು ಕೇಳೋದು ಮೊನ್ನೆ ಡಿ ಸಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಇದನ್ನು ಡಿ ಸಿ ಅವ್ರಿಗೂ ಸಹ ನಾನು ಪರ್ಸ್ನಲ್ಲಾಗಿ ಕಳಿಸ್ಕೊಡ್ತೇನೆ. ದಯವಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವ್ರು ಎಷ್ಟೋ ಜನ ಇದ್ದಾರೆ, ಇಂಥವ್ರನ್ನ ಇಂಥವ್ರಿಗೆ ಸವಲತ್ತು ಕಲ್ಪಿಸಿ ದಯವಿಟ್ಟು ಬದುಕಿಸ್ತಕ್ಕಂಥ ಕೆಲಸ ಮಾಡಿ ಅಂತೇಳ್ಬಿಟ್ಟು ಪಾಪ ಆ ಒಂದು ಗೋಡೆಗಳು ಮಧ್ಯೆ ಯಾವ ದಿನನಿತ್ಯ ಬೀಳ್ತಾ ಐತೆ ಮನೆ, ಅದರಲ್ಲೇ ಬದುಕ್ತಾವ್ರೆ. ಬಹುಶಃ ಇವರು ಜೀವದ ಇವ್ರನ್ನ ಸಾವಿನ ಒಂದು ದವಡೆಯಲ್ಲಿದ್ದಾರೆ. ವಿಶೇಷವಾಗಿ ಯಾವಾಗ ಬೀಳ್ತೈತೋ ಗೊತ್ತಿಲ್ಲ, ಇಂಥದ್ರಲ್ಲೇ ಇದು ಮಾಡ್ತಾವ್ರೆ. ಹಾಗಾಗಿ ಸರ್ಕಾರ ಇತ್ತೀಚೆಗೆ ಅದ ಏನು ಎನ್ ಡಿ ಆರ್ ಎಫ್ ಅಡಿ ಸಾಕಷ್ಟು ಪರಿಹಾರ ಇದು ಮಾಡೈತೆ, ಅದರಡಿನೋ ಅಥವಾ ಏನಾದ್ರು ಒಂದು ಒಂದು ಮನೆ ಕಟ್ಸ್ಕೊಕೊಡಿ ದಯವಿಟ್ಟು ಈ ಒಂದು ಹೆಣ್ಮಗಳಿಗೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಜನಪ್ರತಿನಿಧಿಗಳಿಗೂ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಇದನ್ನು ವಿಶೇಷ ಮನವಿ ಅಂತ ಕಲಿಸಿ ದಯವಿಟ್ಟು ಈ ಇಂಥವ್ರನ್ನ ಬದುಕಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಈ ಒಂದು ಹೆಣ್ಮಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಇವ್ರ ಹೆಸರು ಸುಮಿತ್ರಾ ಪಾಟೀಲ್, ಅಮರಾಪುರ್ ಬೆಳಗಾವಿ, ಇದು ವೀರಾಪುರ್ ಗ್ರಾಮ ಪಂಚಾಯತಿಗೆ ಬರುತ್ತೆ. ಹಲೋ ಸರ್, ನಮಸ್ತೆ, ಗುಡ್ ಆಫ್ಟರ್ನೂನ್ ಸರ್. ಬಸವರಾಜ್ ಅವರೇ, ನಮಸ್ತೆ. ನಮಸ್ತೆ ಸರ್, ಒಂದು ವರದಿ ತಯಾರು ಮಾಡಕ್ ಬಂದಿದ್ದೆ ಇಲ್ಲಿ ಅಮರಾಪುರ್ ಅಂತ ಹೇಳ್ಬಿಟ್ಟು, ಚೆನ್ನಮ್ಮ ಕಿತ್ತೂರು ತಾಲೂಕು ಸರ್. ಸುಮಿತ್ರಾ ಪಾಟೀಲ್ ಅಂತ ಹೇಳ್ಬಿಟ್ಟು ಪಾಪ ಒಬ್ರು ವಯೋವೃದ್ಧ ಮಹಿಳೆದು ಮನೆ ಬಿದ್ದೆ 10 ವರ್ಷ ಆಗಿದೆ ಸರ್. ನೆನ್ನೆ ಅಂತೂ ಪೂರ ಬಿದ್ದ್ಬಿಟ್ಟಿದೆ, ಅದರಲ್ಲೇ ಜೀವ ಭಯದಲ್ಲಿ ಓಡಾಡ್ತಾವ್ರೆ. ಓಕೆ, ದಯವಿಟ್ಟು ನಿಮ್ಗೆ ವರದಿನೂ ಕಳಿಸಿ. ಸೆಕೆಂಡ್ ರೀ, ಈ ಡೀಟೇಲ್ಸ್ ಪುನಃ ಹೇಳ್ರಿ. ಒಂದ್ ಸೆಕೆಂಡ್ ಸ್ವಲ್ಪ ಮಾತಾಡಿ ಡೀಟೇಲ್ಸ್. ಹಲೋ, ಹೇಳಿ ಸರ್. ಸುಮಿತ್ರಾ ಪಾಟೀಲ್ ಅಂತ. ಯಾರು? ಸುಮಿತ್ರಾ ಪಾಟೀಲ್. ಸುಮಿತ್ರಾ ಪಾಟೀಲ್ ಹೇಳಿ, ಏನಾಗ್ಬೇಕು? ಸಾಕಿನ್ ಅಮರಾಪುರ. ಹಲೋ, ಸಾಕಿನ್ ಅಮರಾಪುರ್ ಸರ್, ಅಮರಾಪುರ್ ಕಿತ್ತೂರು ತಾಲೂಕು ಬೆಳಗಾವಿ ಡಿಸ್ಟಿಕ್. ಇವ್ರದ್ದು ಮನೆ ಬಿದ್ದೆ ಒಂದು ಬರ್ತಾ ಬರ್ತಾ ಒಂದು 8 ವರ್ಷ ಆಗಿದೆ. ಮನೆ ಇಲ್ಲದಕ್ಕೆ ಸಿಕ್ಕಾಬಿಟ್ಟೆ ಅಲ್ದಿದ್ದಾರೆ. ಈಗ ನೆನ್ನೆ ಅಂತೂ ಪೂರ ಬಿದ್ದ್ಬಿಟ್ಟಿದೆ ಸರ್. ಪಾಪ ಅದರೊಳಗೆ ಜೀವದ ಹಂಗಲ್ಲೇ ಬದುಕ್ತಾವ್ರೆ. ಅಮರಾಪುರ್ ಚಾಲು ಅಮರಾಪುರ್ ಅದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವ್ದೇನಾ ಇದಾ? 6360. ಈಗ ಏನಾಗಿದೆ? ಈಗ ಈಗ ಮನೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಮನೆ ಬಿದ್ದಿದೆ, ಅದರಲ್ಲೇ ಜೀವನ ಮಾಡ್ತಾವ್ರ ಸರ್. 8 ವರ್ಷದಿಂದ ಮನೆ ಬಿದ್ದಿದೆ ಸರ್. ಕೇಳಿಸ್ತಾ ಇದೀಗ ಸರ್? ಇವಾಗ ಕೇಳಿಸ್ತಾ ಇದೆಯಾ? ಹಲೋ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಸರ್. ಇವಾಗ ಕೇಳಿಸ್ತಾ ಇದೆಯಾ? ಮನೆ ಬಿದ್ದಿದೆ ಸರ್. ಮನೆ ಹಾ, ಕಿತ್ತೂರು ತಾಲೂಕು ಅಮರಾಪುರ್ ಸರ್. ದಯವಿಟ್ಟು ಅವ್ರಿಗೆ ಹೆಣ್ಮಗಳು ಒಂದೇ ಇದಾರೆ, ದಯವಿಟ್ಟು ಅವ್ರ ಮನೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಸರ್, ಪ್ಲೀಸ್. ಇನ್ನಾದರೂ ಈ ಬಡ ವೃದ್ಧಿಗೆ ಮನೆ ಭಾಗ್ಯ ಸಿಗಬಹುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಭವ ನ್ಯೂಸ್, ಅಮರಾಪುರ. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.